ಮುಂದೆ ಅಯ್ಯಯ್ಯೋ ಮತ್ತೆ ಲಾಕ್ಡೌನ್ ಭೀತಿ ಅಂತ ನಮ್ಮ ಹುಡುಗರಿಗೆ ಸುದ್ದಿ ಹಾಕಿದ್ದಾರೆ. ಏನಪ್ಪ ಅಂದರೆ ಕೇರಳದ ಕೊಜಿಕೋಡ್ನಲ್ಲಿ ಮತ್ತೊಂದು ನಿಫಾ ವೈರಸ್ ಸೋಂಕು ಪ್ರಕರಣ ದೃಢಪಟ್ಟಿದೆ. 39ರ ಅರಿಯದ ವ್ಯಕ್ತಿಯೊಬ್ಬನ ಸ್ಯಾಂಪಲ್ ಪಾಸಿಟಿವ್ ಬಂದ ನಂತರ ನಿಫಾ ವೈರಸ್ ಇರುವುದು ದೃಢಪಟ್ಟಿದೆ. ಇದರೊಂದಿಗೆ ಕೊಜಿಕೋಡ್ನಲ್ಲಿ ನಿಫಾ ಸೋಂಕಿತರ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ಸೊ ಏನಿದು ಲೆಕ್ಕಾಚಾರ ಅಂತ ನೋಡೋದಾದರೆ, ಬಾವಲಿಗಳಿಂದಲೂ ಮಾದರಿಗಳನ್ನು ಸಂಗ್ರಹಿಸಲಾಗ್ತಿದೆ. ಕೊಜಿಕೋಡ್ನ ಎಲ್ಲ ಶಿಕ್ಷಣ ಸಂಸ್ಥೆಗಳ ರಜೆ ಘೋಷಣೆ ಮಾಡಲಾಗಿದೆ. 11 ವಾರ್ಡ್ಗಳನ್ನು ಕಂಟೈನ್ಮೆಂಟ್ ವಲಯ ಎಂದು ಘೋಷಣೆ ಮಾಡಲಾಗಿದೆ. ನೆರೆಯ ಜಿಲ್ಲೆಗಳಾದ ಕಣ್ಣೂರು, ವಯನಾಡ್, ಮಲಪುರಂನಲ್ಲೂ ಎಚ್ಚರಿಕೆ. ರಾಜಸ್ಥಾನದಲ್ಲೂ ನಿಫಾ ಬಗ್ಗೆ ಎಚ್ಚರದಿಂದ ಇರುವಂತೆ ಸೂಚನೆಯನ್ನು ನೀಡಲಾಗಿದೆ. ಮುಂದೆ ಅಯ್ಯಯ್ಯೋ ಮತ್ತೆ ಲಾಕ್ಡೌನ್ ಭೀತಿ ಅಂತ ನಮ್ಮ ಹುಡುಗರಿಗೆ ಸುದ್ದಿ ಹಾಕಿದ್ದಾರೆ. ಏನಪ್ಪ ಅಂದರೆ ಕೇರಳದ ಕೊಜಿಕೋಡ್ನಲ್ಲಿ ಮತ್ತೊಂದು ನಿಫಾ ವೈರಸ್ ಸೋಂಕು ಪ್ರಕರಣ ದೃಢಪಟ್ಟಿದೆ. 39ರ ಅರಿಯದ ವ್ಯಕ್ತಿಯೊಬ್ಬನ ಸ್ಯಾಂಪಲ್ ಪಾಸಿಟಿವ್ ಬಂದ ನಂತರ ನಿಫಾ ವೈರಸ್ ಇರುವುದು ದೃಢಪಟ್ಟಿದೆ. ಇದರೊಂದಿಗೆ ಕೊಜಿಕೋಡ್ನಲ್ಲಿ ನಿಫಾ ಸೋಂಕಿತರ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ಸೊ ಏನಿದು ಲೆಕ್ಕಾಚಾರ ಅಂತ ನೋಡೋದಾದರೆ, ಬಾವಲಿಗಳಿಂದಲೂ ಮಾದರಿಗಳನ್ನು ಸಂಗ್ರಹಿಸಲಾಗ್ತಿದೆ. ಕೊಜಿಕೋಡ್ನ ಎಲ್ಲ ಶಿಕ್ಷಣ ಸಂಸ್ಥೆಗಳ ರಜೆ ಘೋಷಣೆ ಮಾಡಲಾಗಿದೆ. 11 ವಾರ್ಡ್ಗಳನ್ನು ಕಂಟೈನ್ಮೆಂಟ್ ವಲಯ ಎಂದು ಘೋಷಣೆ ಮಾಡಲಾಗಿದೆ. ನೆರೆಯ ಜಿಲ್ಲೆಗಳಾದ ಕಣ್ಣೂರು, ವಯನಾಡ್, ಮಲಪುರಂನಲ್ಲೂ ಎಚ್ಚರಿಕೆ. ರಾಜಸ್ಥಾನದಲ್ಲೂ ನಿಫಾ ಬಗ್ಗೆ ಎಚ್ಚರದಿಂದ ಇರುವಂತೆ ಸೂಚನೆಯನ್ನು ನೀಡಲಾಗಿದೆ.